ಇವತ್ತು ನಾವು ವಾವುದ್ಯಮದ ವತಿಯಿಂದ ಬೆಳಗಾವಿನ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಸ್ನೇಹಿತರಾದ ನಿರಂಜನ್ ಪಾಟೀಲ್ ಅವರು ಮತ್ತು ನಾನು ಎಮ್ ಆರ್ ಸೆನ್ನನ್ ಅವರು ಧಾರವಾಡ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಭಾರತದಿಂದ ಇರಾನ್ ಮಾರ್ಗವಾಗಿ ಪ್ಯಾರಿಸ್ವರೆಗೆ ನಾವು ರಸ್ತೆ ಮೂಲಕ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪ್ರಯಾಣದ 36ನೇ ದಿವಸ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಯಾಕಂದರೆ ನಾವು ಇವತ್ತು ದ ಹೇಗ್ ನೆದರ್ಲ್ಯಾಂಡ್ನ ರಾಜಧಾನಿ, ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ, ಹಿಂದ್ಗಡೆ ನೋಡ್ತಾ ಇರೋ ಬಿಲ್ಡಿಂಗು. ಅಲ್ಲಿ ನಮ್ಮ ದೇಶದ ಹೆಮ್ಮೆ, ಪ್ರೈಡ್ ಆಫ್ ಇಂಡಿಯಾ, ನಮ್ಮ ಒಂದು ಇನ್ನೋಸೆಂಟ್ ಕುಲಭೂಷಣ್ ಯಾದವ್ ಅವರು ಪಾಕಿಸ್ತಾನದ ಕೈಯಲ್ಲಿ ಇವತ್ತು ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ, ಪಾಕಿಸ್ತಾನದ ಜೈಲಲ್ಲಿದ್ದಾರೆ. ಅವರ ಪ್ರಕರಣ ಇಲ್ಲಿ ವಿಚಾರಣೆ ನಡೀತಾ ಇದೆ. ನಾವು ಇವತ್ತು ಅವ್ರ ಸಲುವಾಗಿ ಪ್ರೇ ಮಾಡ್ತಾ ಇದ್ದೀವಿ, ಅವರಿಗೆ ಸೇಫ್ ರಿಲೀಸ್ ಆಗಲಿ, ಅವ್ರ ಕುಟುಂಬದೊಂದಿಗೆ ಅವ್ರು ಬೇಗ ಬಂದು ನಮ್ಮ ದೇಶವನ್ನು ಸೇರಿಕೊಳ್ಳಿ ಅಂತ. ನಮ್ಮ ದೇಶವನ್ನು ಈ ಕೇಸಿನಲ್ಲಿ ಸಾಳ್ವೆ, ಹರೀಶ್ ಸಾಳ್ವೆ ಪ್ರಖ್ಯಾತ ವಕೀಲರು ಪ್ರತಿನಿಧಿಸ್ತಾ ಇದ್ದಾರೆ. ನಮ್ಮ ಭಾರತ ದೇಶ ಸಹ, ಸರ್ಕಾರ ಸಹ ಇದಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ನಾವೆಲ್ಲರೂ ಸೇರಿ ಸಹ ನಮ್ಮ ಕುಲಭೂಷಣ್ ಯಾದವ್ ಅವರ ಒಂದು ಸೇಫ್ ರಿಲೀಸ್ಗಾಗಿ ಇವತ್ತು ಪ್ರೇ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಪ್ರೇ ಮಾಡೋಣ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು. ಭಾರತದ 24 ತಿಂಗಳ ಸತತ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಭಾರತೀಯ ನಿವೃತ್ತ ನೌಕಾದಳದ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರನ್ನು ಬಂಧಿಸಿ ಪಾಕಿಸ್ತಾನ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಈ ತೀರ್ಪನ್ನು ಅಂತಾರಾಷ್ಟ್ರೀಯ ಕೋರ್ಟ್ ಆಫ್ ಜಸ್ಟಿಸ್ ತಡೆ ಹಿಡಿದಿದ್ದು ಪಾಕಿಸ್ತಾನಕ್ಕೆ ತನ್ನ ತೀರ್ಪನ್ನು ಮರುಪರಿಶೀಲಿಸುವಂತೆ ಆದೇಶಿಸಲಾಗಿದೆ. ಈ ಕುರಿತಂತೆ ತಮ್ಮ ವಿದೇಶಿ ಪ್ರವಾಸದಲ್ಲಿ ಕುಲಭೂಷಣ್ ಜಾಧವ್ ಅವರ ಬಿಡುಗಡೆಗೆ ಒತ್ತಾಯಿಸಿದ ಶ್ರೀಯುತ ಮುರುಗೇಶ್ ಚರಣ ಅವರು ಸರ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರೇನು ಹೇಳ್ತಾರೋ ಕೇಳೋಣ. ನಾವು ಕಳೆದ ವರ್ಷ ಸುಮಾರು 40 ದಿವಸಗಳ ಕಾಲ ವರ್ಲ್ಡ್ ಆನ್ ವೀಲ್ಸ್ ಅಂತ ನಾವು 3 ಜನ ಪೊಲೀಸ್ ಅಧಿಕಾರಿಗಳು ಮತ್ತು 3 ಜನ ಸ್ನೇಹಿತರು ಸೇರಿ 16 ದೇಶಗಳ ಪ್ರವಾಸವನ್ನು ಕೈಗೊಂಡಿದ್ವಿ. ಅದೇ ಸಮಯದಲ್ಲಿ ನಾವು ನೆದರ್ಲ್ಯಾಂಡ್ ಕಂಟ್ರಿಗೂ ಸಹ ಕಳೆದ ವರ್ಷ ಜುಲೈ 27ನೇ ತಾರೀಕು, ಅಂದರೆ ಇದೇ ತಿಂಗಳು 27ನೇ ತಾರೀಕು ನಾವು ನೆದರ್ಲ್ಯಾಂಡ್ನ ಕ್ಯಾಪಿಟಲ್ ಆದಂಥ ದ ಹೇಗ್ ಸಿಟಿಗೆ, ಪರ್ಟಿಕ್ಯುಲರ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿದೆ ಅಲ್ಲಿ ಹೋಗಬೇಕು, ಅದನ್ನು ನೋಡಿ ಅಲ್ಲಿ ನಮ್ಮ ಕುಲಭೂಷಣ್ ಜಾಧವ್ ಅವರ ಸಲುವಾಗಿ ಪ್ರೇ ಮಾಡ್ಬೇಕಂತೇಳಿ ನಾನು ಮತ್ತು ನಿರಂಜನ್ ಪಾಟೀಲ್ ಅವರು, ನಮ್ಮ ಯುರೋಪಿನ ಇಬ್ಬರು ಸ್ನೇಹಿತರಿದ್ದರು, ಚಂದ್ರು ಮತ್ತು ಹೇಮಂತ್ ಅಂತ, ಅವರಿಗೆ ಅವರು ನಮಗೆ ಅಲ್ಲಿ ಸಹಾಯ ಮಾಡ್ತಾಯಿದ್ರು. ಅವ್ರನ್ನ ಕರೆದುಕೊಂಡು ನಾವು ಆ ಕೋರ್ಟ್ ಹತ್ರ ಹೋಗಿ ಅಲ್ಲಿ ಸುಮಾರು 1 ಅವರನ್ನು ಸ್ಪೆಂಡ್ ಮಾಡಿ ನಾನು ಮತ್ತು ನಿರಂಜನ್ ಪಾಟೀಲ್ ಅವರು ನಮ್ಮ ಭಾರತೀಯ ಧ್ವಜದೊಂದಿಗೆ ನಾವು ಪ್ರೇ ಮಾಡಿದ್ವಿ. ಪಾಕಿಸ್ತಾನದ ಕಪಿಮುಷ್ಟಿಯಿಂದ ನಮ್ಮ ಒಂದು ಏನು ವೀರ ಪುರುಷ ಇದ್ದಾರೆ, ನಮ್ಮ ಹೆಮ್ಮೆಯ ಭಾರತೀಯ ಆದಂಥ ಕುಲಭೂಷಣ್ ಜಾಧವ್ ಅವರು ಬೇಗ ರಿಲೀಸ್ ಆಗಲಿ, ಅವರು ಸೇಫ್ ರಿಲೀಸ್ ಆಗಲಿ, ಅವರಿಗೆ ವಿಧಿಸಿದಂಥ ಒಂದು ಗಲ್ಲು ಶಿಕ್ಷೆ ಏನಿದೆ ಅದು ಕ್ಯಾನ್ಸಲ್ ಆಗಲಿ ಅಂತೇಳಿ ನಾವು ನಮ್ಮ ವೈಯಕ್ತಿಕ ಆಯಿತು ಮತ್ತೆಲ್ಲ ನಮ್ಮ ಭಾರತೀಯರ ಪರವಾಗಿ ನಾವು ಪ್ರೇ ಮಾಡಿದ್ವಿ. ಇವತ್ತಿಷ್ಟು ಖುಷಿ ಅನ್ನಿಸ್ತಾ ಇದೆ, ಎಕ್ಸಾಕ್ಟ್ಲಿ 1 ಇಯರ್ ಆಯಿತು. 27ನೇ ತಾರೀಕು ಜುಲೈ 2018 ನಾವು ಪ್ರೇ ಮಾಡಿದ್ವಿ. 2019 ಜುಲೈ 17ನೇ ತಾರೀಕು, ಅಂದರೆ ಇನ್ನು ಕೇವಲ 10 ದಿನ ಬಾಕಿ ಇರಬೇಕಾದ್ರೆ ಈ ಒಂದು ಮಹತ್ವದ ಒಂದು ಆದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ಜಯ ಅಂತ ಹೇಳ್ಬೋದು. ಅಂಥ ಒಂದು ಮಹೋನ್ನತ ಐತಿಹಾಸಿಕ ಒಂದು ತೀರ್ಪನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನೀಡಿದೆ. ನಮ್ಮ ಕುಲಭೂಷಣ್ ಜಾಧವ್ ಅವರಿಗೆ ನ್ಯಾಯ ಸಿಕ್ಕಿದೆ, ಭಾಳ ಹೆಮ್ಮೆ ಅನ್ನಿಸ್ತದೆ. ನನಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ಹೆಮ್ಮೆಯ ಸಂಗತಿ ಇದು. ಈ ಐತಿಹಾಸಿಕ ದಿನವನ್ನು ನಾವು ಭಾಳ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಸ್ನೇಹಿತರೊಂದಿಗೆ, ಫ್ರೆಂಡ್ಸೊಂದಿಗೆ. ಯಾಕಂದ್ರೆ ನಾವು ಹೋಗಿ ಒಂದು ಪ್ರೇ ಮಾಡಿದ್ದು ಈ ಥರ ಸಫಲ ಆಗ್ತದೆ ಅಂಥೇಳಿ ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ನಮ್ಮ ಒಂದು ಡ್ಯೂಟಿ ಇದು, ಅದರಲ್ಲಿ ನಾನು ಪೊಲೀಸ್ ಆಫೀಸರ್ ಇದ್ದೀನಿ, ಅವರು ಸಹ ಒಂದು ಯೂನಿಫಾರ್ಮ್ಡ್ ಫೋರ್ಸಲ್ಲಿದ್ದು ರಿಟೈರ್ಡ್ ಆದಂಥ ಒಂದು ಅಧಿಕಾರಿ. ಅವ್ರನ್ನ ವಿನಾಕಾರಣ ಒಂದು ಗುಪ್ತಚರರು ಅಥವಾ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅನವಶ್ಯಕವಾಗಿ ಇರಾನ್ನಲ್ಲಿ ಬಂಧಿಸಿ ಅವರನ್ನು ಒಯ್ದು ಪಾಕಿಸ್ತಾನದ ಒಂದು ಜೈಲಿನಲ್ಲಿಟ್ಟು ಅಲ್ಲಿ ಇನ್ನಿತರ ಹಿಂಸೆಯನ್ನು ನೀಡಿ ಅವ್ರ ಫ್ಯಾಮಿಲಿಗೂ ಸಹ ಸರಿಯಾಗಿ ಭೇಟಾಗಲಿಕ್ಕೆ ಅವಕಾಶ ಕೊಡಲಿಲ್ಲ. ಕಳೆದ ವರ್ಷ ಭೇಟಾಗಲಿಕ್ಕೆ ಅವಕಾಶ ಕೊಟ್ಟಾಗೂ ಸಹ 2017ರಲ್ಲಿ ಒಂದು ಗ್ಲಾಸಿನ ತಡೆಗೋಡೆ ಮುಖಾಂತರ ಒಂದು ಇಂಟರ್ಕಾಮ್ ಫೋನ್ ಕೊಟ್ಟು ಆ ಥರ ಎಲ್ಲ ಭಾಳ ಚಿತ್ರ ಹಿಂಸೆಯನ್ನು ನೀಡಿದರು. ಈ ಒಂದು ಉತ್ತಮವಾದಂಥ ಜಯವನ್ನು ನಮ್ಮ ಭಾರತ ಪಡೆದಿದೆ. ಇದು ನ್ಯಾಯಕ್ಕೆ ಸಿಕ್ಕಂಥ, ನ್ಯಾಯಕ್ಕೆ ಸಂದಂಥ ಜಯ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಮುರುಗೇಶ್ ಚರಣ ಅವರು ಸರ್ ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತಹ ಹಾಗೆ ನಾವು ಕೂಡ ಅವರು ಬೇಗ ಭಾರತಕ್ಕೆ ಮರಳಿ ಬರಲಿ ಅಂತ ಹಾರೈಸ್ತಾ ದೇವರಲ್ಲಿ ಕೇಳಿಕೊಡೋಣ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ದೇವಿಕಾ, ಯೂನಿಕ್ ಡ್ರೀಮ್, ಧಾರವಾಡ.